ನಿಮ್ಮ ಮೆದುಳಿನ ಶಕ್ತಿಯನ್ನು ಬಳಸೋಕೆ ಮತ್ತು ದೈಹಿಕ ಚಟುವಟಿಕೆಗಳಿಗೂ ಇದು ನೆರವಾಗುತ್ತೆ. ಮೆದುಳಿಗೆ ಒಳ್ಳೆಯದು, ಮನಸ್ಸನ್ನು ಹರಿತವಾಗಿಡುತ್ತೆ ಮತ್ತು ಚೈತನ್ಯದಾಯಕವಾಗಿದೆ. ಇದು ಅಗಾಧ ಪ್ರಮಾಣದ ಚೈತನ್ಯವನ್ನು ಕೊಡುತ್ತೆ, ಜೊತೆಗೆ ನಿಮ್ಮನ್ನ ಶಾಂತವಾಗಿಡುತ್ತೆ. ಹಣ್ಣುಗಳು ದೇಹಕ್ಕೆ ಚಮತ್ಕಾರಿಕ ಸಂಗತಿಗಳನ್ನು ಮಾಡಬಹುದು. ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣುಗಳನ್ನು ಸೇವಿಸುವುದು ಅದ್ಭುತವಾಗಿ ಪರಿಣಮಿಸುತ್ತೆ. ನೀವು ಬರೀ ಹಣ್ಣುಗಳನ್ನು ಮಾತ್ರ ಸೇವಿಸಿದ್ರೆ 2 ಗಂಟೆಯೊಳಗೆ ಹೊಟ್ಟೆ ಖಾಲಿಯಾಗುತ್ತೆ. ಹೊಟ್ಟೆ ಖಾಲಿ ಇದ್ರೂ ಅತ್ಯಂತ ಚೈತನ್ಯ ಭರಿತವಾಗಿರ್ತೀರಿ. ಈ ಸ್ಥಿತಿಯಲ್ಲಿ ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಒಬ್ಬ ಮನುಷ್ಯನಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತೀರಿ. ನಿಮಗಿದು ಒಳ್ಳೆಯದು. ಮೆದುಳಿನ ಶಕ್ತಿಯನ್ನು ಬಳಸೋಕೆ ಮತ್ತು ದೈಹಿಕ ಚಟುವಟಿಕೆಗಳಿಗೂ ಕೂಡ ಇದು ತುಂಬ ಒಳ್ಳೆಯದು. ಮುಖ್ಯವಾಗಿ ಇಂದಿನ ಜಗತ್ತಿನಲ್ಲಿ ಇದು ತುಂಬ ಮುಖ್ಯ. ಯಾಕಂದರೆ ನಾವು ಮನುಷ್ಯನಿಗೆ ಬೆಲೆ ಕೊಡೋದು ವೃತ್ತಿ ಕ್ಷೇತ್ರದಲ್ಲಿ, ಮನುಷ್ಯನಿಗೆ ನಾವು ಬೆಲೆ ಕೊಡೋದು ಅವನ ಮೆದುಳಿನ ಶಕ್ತಿಗೆ, ದೈಹಿಕ ಶಕ್ತಿಗಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಹಣ್ಣುಗಳು ಖಂಡಿತ ಅಗಾಧವಾಗಿ ನೆರವಾಗುತ್ತವೆ. ಪ್ರತಿದಿನದ ಸೇವನೆಗೆ ಉತ್ತಮ ಆಹಾರ ಅಂದರೆ ಜೇನುತುಪ್ಪ. ಜೇನುತುಪ್ಪದ ರಾಸಾಯನಿಕ ಸಂಯೋಜನೆ ಬಹುಪಾಲು ಮನುಷ್ಯನ ರಕ್ತದ ರಾಸಾಯನಿಕ ಸಂಯೋಜನೆಯಂತೆ ಇದೆ. ಸ್ವಲ್ಪ ಬದಲಿಸಿದರೆ ಬಹುತೇಕ ರಕ್ತದ ಹಾಗೆ. ಪ್ರತಿದಿನ ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾ ಸಹಕಾರಿ. ಮುಖ್ಯವಾಗಿ ಕಫದ ಸಮಸ್ಯೆ ಇರೋರು, ಹೃದಯಕ್ಕೆ ತುಂಬಾ ಒಳ್ಳೆಯದು, ಮೆದುಳಿಗೆ ಒಳ್ಳೆಯದು, ಮನಸ್ಸನ್ನು ಚುರುಕಾಗಿಡುತ್ತೆ ಮತ್ತು ಅತ್ಯಂತ ಚೈತನ್ಯದಾಯಕ. ಪ್ರತಿದಿನ ಇದನ್ನು ಸೇವಿಸುವುದು ತುಂಬಾ ನೆರವಾಗುತ್ತೆ. ಮುಖ್ಯವಾಗಿ ಬೆಳೆಯುವ ಮಕ್ಕಳಿದ್ರೆ ಅವರು ಪ್ರತಿದಿನ ಜೇನುತುಪ್ಪ ಸೇವಿಸಬೇಕು. ಅದು ಅವರ ಬುದ್ಧಿಶಕ್ತಿಯ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಬೂದುಗುಂಬಳಕಾಯಿ ಕೂಡ. ಬೂದುಗುಂಬಳ ಮತ್ತು ಜೇನುತುಪ್ಪನ ಒಟ್ಟಿಗೆ ಸೇವಿಸುವುದು ಮಕ್ಕಳ ಬೌದ್ಧಿಕ ಸಾಮರ್ಥ್ಯದ ವರ್ಧನೆಯ ನಿಟ್ಟಿನಲ್ಲಿ ಅದ್ಭುತವಾದದ್ದು. ಚಾಕೊಲೇಟ್ ತಿನ್ನೋದ್ರಿಂದ ಸಮಸ್ಯೆಗಳಾಗತ್ವೆ. ಆ ಪ್ರಮಾಣದ ಸಕ್ಕರೆ ಸೇವಿಸೋದ್ರಿಂದ, ಬರೀ ಚಾಕೊಲೇಟ್ ತಿನ್ನೋ ಹಾಗಿದ್ರೆ ಅದೊಂದು ರೀತಿಯ ಉತ್ತೇಜಕ, ಬಹಳ ವಿಚಿತ್ರ ರೀತಿಯ ಉತ್ತೇಜಕ. ಅದರಲ್ಲಿ ಸಕಾರಾತ್ಮಕ ಅಂಶಗಳೂ ಇವೆ. ನಿಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಕೋಕೋ ಸೇವಿಸ್ತಿದ್ರೆ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಮಟ್ಟದ ಸಕ್ಕರೆ ಜೊತೆ ಅಲ್ಲ, ಸಕ್ಕರೆ ಎಲ್ಲಾನು ಹಾಳು ಮಾಡುತ್ತೆ. ಬರೀ ಕೋಕೋ ತಿಂದ್ರೆ ಕೋಕೋ ಬೀಜಗಳನ್ನು ಜಗಿಯೋದನ್ನ ರೂಢಿ ಮಾಡಿಕೊಂಡ್ರೆ ಅದು ಒಳ್ಳೆಯದು. ಚಾಕೊಲೇಟ್ ಕೋಕೋ ಬೀಜಗಳನ್ನು ಜಗಿದು ತಿನ್ನೋದು ತುಂಬಾನೇ ಒಳ್ಳೆಯದು. ಮೆಣಸು, ಕರಿಮೆಣಸು ಮತ್ತು ಕೋಕೋ ಒಂದೇ ರೀತಿಯ ಅಂಶಗಳನ್ನು ಹೊಂದಿವೆ. ನಮ್ಮಲ್ಲಿ ಜನರು ತಮ್ಮ ಹಲವಾರು ಸಮಸ್ಯೆಗಳಿಗೆ ಜೇನುತುಪ್ಪ ಕರಿಮೆಣಸನ್ನು ಬೆರೆಸಿ ಬಳಸ್ತಾರೆ ಮತ್ತದು ಚಮತ್ಕಾರಿಕವಾಗಿ ಕೆಲಸ ಮಾಡುತ್ತೆ. ಕೋಕೋದಲ್ಲಿ ಕೂಡ ಅದೇ ರೀತಿಯ ಅಂಶವಿದೆ, ಆದರೆ ಖಾರ ಇಲ್ಲ. ಏನನ್ನೂ ಬೆರೆಸದ ಚಾಕೊಲೇಟ್ ಕೂಡ ಸಿಗತ್ತೆ, ಆದರೆ ಅದು ಕಹಿ ಇರೋದ್ರಿಂದ ಬಹುತೇಕರು ಇಷ್ಟಪಡಲ್ಲ. ಸಕ್ಕರೆ ಇಲ್ಲದೆ ತಿನ್ನೋದಾದರೆ ಅಥವಾ ಕಡಿಮೆ ಸಕ್ಕರೆ ಜೊತೆ ತಿನ್ನೋದಾದರೆ ಒಳ್ಳೆಯದು. ಪ್ರತಿದಿನ ಬೂದುಗುಂಬಳದ 1 ಲೋಟ ಜ್ಯೂಸ್ ಕುಡಿದ್ರೆ ನಿಮ್ಮ ಬುದ್ಧಿಮತ್ತೆ ತಾನಾಗೆ ಹರಿತವಾಗುವುದನ್ನ ಸ್ಪಷ್ಟವಾಗಿ ನೋಡಬಹುದು. ಮುಖ್ಯವಾಗಿ ಮಕ್ಕಳು ಬೂದುಗುಂಬಳದ ಜ್ಯೂಸ್ ಅನ್ನ ಕುಡಿಯಲೇಬೇಕು. ಪ್ರತಿದಿನ ಸೇವಿಸ್ತಿದ್ರೆ ನಿಮ್ಮ ಮನಸ್ಸು ಸ್ಪಷ್ಟ ಮತ್ತು ಹರಿತವಾಗುವುದನ್ನು ನೀವು ನೋಡಬಹುದು. ಜ್ಯೂಸ್ ಅನ್ನು ಕುಡಿಯೋಕೆ ಆರಂಭಿಸಿದ ಕೆಲವೇ ವಾರಗಳಲ್ಲಿ ಇದನ್ನ ಗಮನಿಸಬಹುದು. ನೀವು ಬೆಳಿಗ್ಗೆ ಕಾಫಿ ಕುಡಿದ್ರೆ ಅದು ಚೈತನ್ಯ ನೀಡಿದ್ರೂ ಒಂಥರ ಕ್ಷೋಭೆ ಇರುತ್ತೆ.
ಒಂದು ಲೋಟ ಬೂದುಗುಂಬಳದ ಜ್ಯೂಸ್ ಕುಡಿದರೆ ಅಗಾಧ ಪ್ರಮಾಣದಲ್ಲಿ ಚೈತನ್ಯನ ಕೊಡುತ್ತೆ, ಜೊತೆಗೆ ನಿಮ್ಮನ್ನು ಬಹಳ ಶಾಂತವಾಗಿಡುತ್ತೆ. ನಿಮಗೆ ಸಾಧ್ಯವಾದಷ್ಟು ಅದನ್ನು ಸೇವಿಸಬೇಕು. ಆದರೆ ನಿಮಗೆ ಆಸ್ತಮಾ ಇದ್ರೆ ಅಥವಾ ಪದೇ ಪದೇ ಶೀತ ಕೆಮ್ಮು ಆಗ್ತಿದ್ರೆ ಅಂಥವರು ಬೂದುಗುಂಬಳದ ಜ್ಯೂಸ್ ಕುಡಿದರೆ ತಕ್ಷಣನೇ ಶೀತ ಆಗಬಹುದು, ಯಾಕಂದ್ರೆ ಅದು ದೇಹನ ತಂಪಾಗಿಸುತ್ತೆ. ಹಾಗಾಗಿ ಅಂಥ ಸಮಸ್ಯೆ ಇರೋರು ಬೂದುಗುಂಬಳದ ಜ್ಯೂಸಿಗೆ ಜೇನುತುಪ್ಪ ಅಥವಾ ಕಾಳುಮೆಣಸನ್ನ ಬೆರೆಸಿ ಸೇವಿಸಬೇಕು. ಇದು ತಂಪಿನ ಪ್ರಭಾವನ ಸ್ವಲ್ಪ ಮಟ್ಟಿಗೆ ತಟಸ್ಥಗೊಳಿಸುತ್ತೆ. ಮೊಳಕೆ ಬರಿಸಿದ ಮೆಂತ್ಯ ಕಾಳುಗಳು ಅದ್ಭುತವಾದ ರಕ್ತ ಶುದ್ಧಿಕಾರಕಗಳು, ಸಾಕಷ್ಟು ಪ್ರೋಟೀನ್, ವೈಟಮಿನ್ ಮತ್ತು ಮಿನರಲ್ಸ್ಗಳನ್ನು ಹೊಂದಿದೆ. ಹಾಲು ಉಣಿಸ್ತಿರೋ ತಾಯಂದಿರಿಗೆ ಬಹಳ ಒಳ್ಳೆಯದು. ಉಗುರು ಮತ್ತು ಕೂದಲಿನ ಬೆಳವಣಿಗೆಗೆ ಒಳ್ಳೆಯದು. ಬಿ ಪಿಯನ್ನು ಕಡಿಮೆ ಮಾಡುತ್ತೆ, ಶುಗರ್ ಕಡಿಮೆ ಮಾಡುತ್ತೆ, ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಈ ಮೊಳಕೆ ಒಡೆದ ಮೆಂತ್ಯದ ಜೊತೆಗೆ ಮೊಳಕೆ ಒಡೆದ ಹೆಸರು ಕಾಳುಗಳನ್ನು ಸೇವಿಸೋದು ಮೆದುಳಿನ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. 50 ವರ್ಷ ದಾಟಿದವರು ಇದನ್ನು ಪ್ರತಿನಿತ್ಯ ಸೇವಿಸಿದರೆ ಒಳ್ಳೆಯದು, ಇಲ್ಲಾಂದರೆ ನಿಮಗೆ ಅರಿವಾಗದೇ ಇರಬಹುದು, ಅದನ್ನು ಕಳ್ಕೊಳ್ತೀರಿ.